ಸಾಮಾನ್ಯವಾಗಿ ನಾವು ರವೆಯಿಂದ ಉಪ್ಪಿಟ್ಟು ಮಾಡ್ತೀವಿ, ಇಲ್ಲಾಂತಂದರೆ ರವೆ ದೋಸೆ ಮಾಡ್ತೀವಿ. ಅದೇ ರವೆ ಮತ್ತು ಅವಲಕ್ಕಿನ ಯೂಸ್ ಮಾಡಿಕೊಂಡು ಯಾವ ರೀತಿ ಸಿಂಪಲಾಗಿ ಈಸಿಯಾಗಿ ಬ್ರೇಕ್ಫಾಸ್ಟ್ ಮಾಡೋದು ಹೊಸ ಥರ ಮಕ್ಕಳ ಲಂಚ್ ಬಾಕ್ಸ್ಗೆ ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಕಾಂಬಿನೇಷನ್ನು ಚಟ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘನ. ಬನ್ನಿ ಈ ರೆಸಿಪಿ ಯಾವ ರೀತಿ ಮಾಡೋದು ನೋಡ್ಕೊಬರೋಣ. ಮೊದಲನೇದಾಗಿ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದರಲ್ಲಿ ಒಂದು ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ನಾನು ಅವಲಕ್ಕಿ ತೊಗೊಂಡಿದ್ದೀನಿ, ಗಟ್ಟಿ ಅವಲಕ್ಕಿ. ನಂತರ ಅದೇ ಕಪ್ಪಲ್ಲಿ ಕಾಲು ಕಪ್ ಆಗೋಷ್ಟು ಸಬ್ಬಕ್ಕಿ. ನೀವು ಯಾವುದೇ ಕಪ್ಪಲ್ಲಿ ತೊಗೊಳ್ಳಿ, ಒಂದೇ ಮೆಜರ್ಮೆಂಟ್ ಇರಬೇಕು. ಇದನ್ನು ತರ್ತರಿಯಾಗಿ ಇದನ್ನು ಪೌಡ್ರ್ ಮಾಡ್ಕೊಬಂದಿದ್ದೀನಿ. ನಂತರ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ನಂತರ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಇಡ್ಲಿ ಹಿಟ್ಟು ಯಾವ ರೀತಿ ಇರುತ್ತೆ ನೋಡಿ, ಅದಕ್ಕೆ ನಾನು ರುಬ್ಕೊಬಂದಿದ್ದೀನಿ. ತುಂಬ ನೈಸಾಗಿ ರುಬ್ಬೇಡಿ, ಜಸ್ಟ್ ನಮಗೆ ಇಡ್ಲಿ ರವೆ ತರ್ತರಿಯಾಗಿ ಯಾವ ರೀತಿ ಇರುತ್ತೆ ನೋಡಿ ಅದೇ ರೀತಿಯಾಗಿರಬೇಕು. ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಈಗ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಇದರಲ್ಲಿ ನಾನು 2 ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1/2 ಚಮಚ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಚಿಟ್ಕೊಡ್ದ ಮೇಲೆ ಇದಕ್ಕೆ 1/2 ಚಮಚದಷ್ಟು ಜೀರಿಗೆ ಹಾಕ್ಕೊತ ಇದ್ದೀನಿ. ನಂತರ ಇಲ್ಲಿ ನಾನು ವೆಜಿಟೇಬಲ್ ಬಂದುಬಿಟ್ಟು ಇಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು, ಹಾಗೆ ಕ್ಯಾಪ್ಸಿಕಮ್ 1/2, ಟೊಮೊಟೊ 1/2 ಭಾಗ ತೊಗೊಂಡಿದ್ದೀನಿ, 1/4 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ನಂತರ 1 ಈರುಳ್ಳಿ ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು ತರಕಾರಿ ತೊಗೊಂಡಿರೋದು, ನೀವು ಇದೇ ತೊಗೋಬೇಕು ಅಂತ ಏನಿಲ್ಲ, ನಿಮಗೆ ಯಾವ್ದು ಬೇಕೋ ಆ ತರಕಾರಿಗಳನ್ನ ಹಾಕ್ಕೊಂಡು ಅದ್ರ ಸಣ್ಣ ಸಣ್ಣದಾಗಿ ಇದನ್ನು ಚಾಪ್ ಮಾಡ್ಕೋಬೇಕು. ಈಗ ಕೊತ್ತಂಬರಿ ಒಂದು ಬಿಟ್ಟು ಎಲ್ಲ ನಾನು ತರಕಾರಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಇದನ್ನು 1/4 ಭಾಗ ಅಷ್ಟು ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಆದಷ್ಟು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ನೋಡಿ, 1/2 ಭಾಗ ಆದಷ್ಟು ಆಗಿದೆ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಅಚ್ಚುಕಾರದ ಪುಡಿ 1/2 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಇದು ಒಂದು ಸತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಮೊದಲೇ ಹಾಕೋದ್ರಿಂದ ತುಂಬಾ ಸಾಫ್ಟಾಗಿ ಆಗುತ್ತೆ, ಬೇಗನೆ ಬೆಂದ್ಬಿಡುತ್ತೆ, ಅದು ನಮಗೆ ಗ್ರೇವಿ ಥರ ಆಗೋಗ್ಬಿಡುತ್ತೆ. ಅದಕ್ಕೆ ಇದನ್ನು ಕೊನೆಯಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಜಸ್ಟ್ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕೊನೆಯಲ್ಲಿ ಹಾಕ್ಕೊಂಡ್ರೆ ಫ್ಲೇವರು ಮತ್ತು ರುಚಿ ಚೆನ್ನಾಗಿರುತ್ತೆ. ಈಗ ಇದು ನಮಗೆ ರೆಡಿಯಾಗಿದೆ. ಸೊ ಇವಾಗ ನಾನು ಇದನ್ನು ತಣ್ಣಗಾಗಕ್ಕೆ ಬಿಡ್ತೀನಿ. ಮತ್ತು ಒಂದು ಮಿಕ್ಸಿ ಜಾರಿಗೆ ತೊಗೊಂಡು ನಾನು ಇದು ಚಟ್ನಿ ಮಾಡೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಬ್ಯಾಡಿಗೆ ಮೆಣಸಿನ್ಕಾಯಿ 2, ಗುಂಟೂರು ಮೆಣಸಿನ್ಕಾಯಿ 4, ಖಾರಕ್ಕೆ ಸಾಕು ನಾನು 4 ತೊಗೊಂಡಿದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಇನ್ನೂ ತೊಗೋಬೋದು. ಹಾಗೆ 1/2 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಮತ್ತು 1 ಈರುಳ್ಳಿ ತೊಗೊಂಡಿದ್ದೀನಿ. 3 ಟೊಮೊಟೊ, ಇಲ್ಲಿ ನಾಟಿ ಟೊಮೊಟೊ ತೊಗೊಂಡಿದ್ದೀನಿ, ಅದಕ್ಕೆ ಹುಣಸೆಹಣ್ಣು ಸ್ಕಿಪ್ ಮಾಡಿದ್ದೀನಿ. ನೀವು ಫಾರಂ ಟೊಮೊಟೊ ತೊಗೊಳ್ಳೋದಾದರೆ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋಬೇಕು. ಹಾಕ್ಕೊಂಡು ನೋಡಿ, ಈ ರೀತಿಯಾಗಿ ನಾನು ನೈಸಾಗಿ ರುಬ್ಕೊಬಂದಿದ್ದೀನಿ. ಈಗ ಇವಾಗ ಚಟ್ನಿಗೆ ಒಗ್ಗರಣೆ ಕೊಡೋದಕ್ಕೋಸ್ಕರ ಮತ್ತೆ ಒಂದು ಬಾಣಲಿಯಲ್ಲಿ 2 ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. 1/2 ಚಮಚದಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಥರ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ನಾವು ಟೊಮೊಟೊ ಚಟ್ನಿ 1 ವಾರ ಇಟ್ಟರೂ ಕೆಡೋದಿಲ್ಲ. ಇದನ್ನು ಫ್ರಿಡ್ಜಲ್ಲಿ ಎತ್ತಿಟ್ಕೊಳ್ಳಿ, ನಿಮ್ಗೆ 1 ವಾರವರೆಗೂ ಇರುತ್ತೆ. ಹಾಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಆದಮೇಲೆ ನಾವು ರುಬ್ಬಿರೋಂಥ ಚಟ್ನಿ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಾನು ಆವಾಗಲೇ ಹಾಕಿಲ್ಲ ಉಪ್ಪು. ಈ ಟೈಮಲ್ಲಿ ಹಾಕ್ಕೊಂಡು ಇದನ್ನು ಅದರಲ್ಲಿರೋ ನೀರಿನಂಶ ಎಲ್ಲ ಚೆನ್ನಾಗಿ ಹಿಂಗೋವರೆಗೂ ಇದನ್ನು ನಾವು ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ನೋಡ್ತಾ ಇದ್ರಲ್ಲ ನೀರೆಲ್ಲ ಯಾವ ರೀತಿ ಚಟ್ನಿಯಲ್ಲಿ ಬಿಟ್ಟಿದೆ ಅಂತಂದ್ಬಿಟ್ಟು. ನಾವಿಲ್ಲಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಈ ಚಟ್ನಿ ಅನ್ನೋದು ನಮಗೆ ತುಂಬಾ ಸೂಪರಾಗಿರುತ್ತೆ. ನೀವು ಬೇಕು ಅಂತಂದರೆ ಇದಕ್ಕೆ ಶುಂಠಿ ಕೂಡ ಹಾಕೋಬೋದು. ನೋಡ್ತಾ ಇದ್ದೀರಲ್ಲ, ಇವಾಗ ತಳ ಎಲ್ಲ ಬಿಟ್ಟಿದೆ, ನಮಗೆ ಗಟ್ಟಿಯಾಗಿ ಚಟ್ನಿ ರೆಡಿಯಾಗಿದೆ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈ ಚಟ್ನಿ. ಈಗ ನಾನು ಇಡ್ಲಿ ಹಿಟ್ಟಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅಡುಗೆ ಸೋಡಾ ಪುಡಿ 1/4 ಚಮಚದಷ್ಟು ಹಾಕಿದ್ದೀನಿ. ಇದು ಆಪ್ಷನಲ್ಲು, ಬೇಕು ಅಂತಂದರೆ ಹಾಕ್ಕೋಬೋದು. ಸ್ವಲ್ಪ ಸಾಫ್ಟಾಗಿ ಬರಲಿ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಇದೇ ಜಾಗದಲ್ಲಿ ಈನೋ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ನಾವು ಆವಾಗಲೇ ವೆಜಿಟೇಬಲ್ನ ನಾವು ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಸಹ ನಾನು ಸೇರಿಸ್ಕೊಂಡಿದ್ದೀನಿ. ಈಗ ನೋಡಿ, ಈ ಥರ ಬೌಲಲ್ಲಿ ಇಲ್ಲಾದರೆ ಮೋಲ್ಡ್ ಇದ್ದರೆ ಮೋಲ್ಡಲ್ಲಿ ಕೂಡ ಹಾಕ್ಕೋಬೋದು. ಇದಕ್ಕೆ ಚೆನ್ನಾಗಿ ಎಣ್ಣೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ನೋಡ್ಕೊಳ್ಳಿ ಬೌಲಲ್ಲಿ ಎಷ್ಟು ಇಡಿಸುತ್ತೋ, ಆದರೆ 1/2 ಭಾಗ ಅಷ್ಟು ಮಾತ್ರ ಹಾಕ್ಕೋಬೇಕು. ಇಲ್ಲಿ ನಾನು ಸುಮಾರು 1/3 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀಟಾಗಿ ಟ್ಯಾಪ್ ಮಾಡ್ಕೋಬೇಕು. ನಂತರ ಈ ಥರ ಬಾಣಲಿಯಲ್ಲಿ ನಾನು ನೀರು 1/4 ಭಾಗ ಅಷ್ಟು ಸ್ಟ್ಯಾಂಡ್ ಇಟ್ಕೊಂಡು ಅದರ ಮೇಲೆ ಒಂದು ಪ್ಲೇಟ್ ಇಟ್ಕೊಂಡು ಎಷ್ಟು ಹಿಡಿಸುತ್ತೋ ನೋಡ್ಕೊಳ್ಳಿ ಬೌಲು, ಅಷ್ಟನ್ನು ಹಾಕ್ಕೋಬೋದು. ಸೊ ಇಲ್ಲಿ 4 ಹಿಡಿಸಿದೆ, 4 ಹಾಕ್ಕೊಂಡಿದ್ದನ್ನು ಸುಮಾರು 15-20 ನಿಮಿಷವರೆಗೂ ಇದನ್ನು ಐ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ನೋಡಿ, ಇವಾಗ ನೀಟಾಗಿ ಬೆಂದಿದೆ ನೋಡಿ. ಈ ರೀತಿಯಾಗಿ ಕೈಗೆ ಅಂಟ್ಕೊಳ್ಳಲಿಲ್ಲ ಅಂತಂದರೆ ನಮಗೆ ನೀಟಾಗಿ ಫ್ರೈ ಆಗಿದೆ ಅಂತ. ಸೊ ತಣ್ಣಗಾಗೋಷ್ಟೊತ್ತಿಗೆ ಉಳಿದಿರೋ ಹಿಟ್ಟನ್ನು
ನಾನು ದೋಸೆ ಹಾಕ್ತಾ ಇದ್ದೀನಿ. ನೋಡಿ, ಒಂದೇ ಹಿಟ್ಟಲ್ಲಿ ಎರಡು ರೀತಿಯಾಗಿ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೋಬೋದು. ದೋಸೆ ಆದರೂ ಮಾಡ್ಕೊಬೋದು, ಇಲ್ಲಾಂತಂದರೆ ಕಪ್ ಇಡ್ಲಿ ಆದರೂ ಮಾಡ್ಕೋಬೋದು. ಸೊ ನಾನು ಎರಡೂ ಮಾಡಿ ತೋರಿಸಿದ್ದೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಟೇಸ್ಟಿಗೆ ಮನೇಲಿ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ಕೋಬೋದು. ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಸಿಂಪಲಾಗಿ ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋದು ಅಂತ ನೀವು ಖಂಡಿತ ನಾಳೆ ಟ್ರೈ ಮಾಡ್ತಿರಲ್ಲ. ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.